ಜಗದೀಶ್ ಶೆಟ್ಟರ್ ಯಾವ ಕ್ಷೇತ್ರದಲ್ಲಿ ನಿಲ್ತಾರ? ಇಲ್ಲ, ಅದಕ್ಕೆ ನಾನು ಅವತ್ತು ಅಮಿತ್ ಶಾ ಅವ್ರಿಗೆ, ನಡ್ಡಾ ಅವ್ರಿಗೆ ಭೇಟಿಯಾಗಿ ರೀಜಾಯ್ನ್ ಆದಮೇಲೆ ಅವತ್ತು ಅವ್ರ ಜೊತೆ ಚರ್ಚೆ ಮಾಡಿದ್ದು, ಮತ್ತು ಇಲ್ಲಿ ಆಮೇಲೆ ಇಲ್ಲಿ ಬಂದಮೇಲೂ ಹುಬ್ಬಳ್ಳಿ ಅಥವಾ ಬೆಂಗಳೂರು ಬಂದಮೇಲೆ ನಾನು ಚರ್ಚೆ ಮಾಡಿದ್ದು. ಪಕ್ಷದವರು ವರಿಷ್ಠರು ಇವತ್ತು ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಬೇಕು ಅಂತಂದರೆ ಮಾಡ್ತೀನಿ, ಇಲ್ಲಪ್ಪ ಇಲೆಕ್ಷನ್ ಕ್ಯಾಂಪೇನ್ ಮಾಡೋದ್ರೆ ಮಾಡ್ತೀನಿ ಅನ್ನೋದು ಸ್ಪಷ್ಟವಾಗಿ ಹೇಳ್ತೀನಿ. ಯಾವ ಕ್ಷೇತ್ರ ಏನು ಅನ್ನುವಂಥದ್ದು ನಾನು ಸ್ಪೆಸಿಫಿಕ್ಕಾಗಿ ಚರ್ಚೆ ಮಾಡೋಕ್ಕೋಗಿಲ್ಲ. ಅದೇ ಇದೇ ಎಲ್ಲರಿಗೂ ಈಗ ಬೆಳಗ್ಗೆ ಹಾವೇರಿ ಜಿಲ್ಲೆಯವ್ರು ಬಂದಿದ್ದರು, ಎಲ್ಲ ಶೆಟ್ಟರ್ ನೀವು ಇಲ್ಲೇ ಬರಬೇಕು, ನೀವು ಹಿಂದೆಲ್ಲ ಅಲ್ಲೆಲ್ಲ ಸಂಘಟನೆ ಮಾಡಿರಿ, ಓಡಾಡಿದಿರಿ, ಬಂದಿದ್ದೀರಿ, ನೀವು ಸಿರಿಟಿಗೆ ಬಂದಿದ್ದೀರಿ, ಲಕ್ಷ್ಮೇಶ್ವರ ಬಂದಿದ್ದೀರಿ, ಹಿಂಗೆ ಬಂದು ಬೇರೆ ಬೇರೆ ತಾಲೂಕಿಂದ ಫೋನ್ ಬರ್ತಾವೆ, ಬೆಳಗಾವಿನಿಂದ ಬೇರೆ ಬೇರೆ ಕಡೆಯಿಂದ ಫೋನ್ ಬರ್ತವೆ. ಈ ರೀತಿ ಒಂದಿದೆ ಅದಕ್ಕೆ. ಮತ್ತು ಇಲ್ಲಿ ಧಾರವಾಡದಲ್ಲಿ ಇರಬೇಕನ್ನೋದು ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಈ ಭಾಗದ ನಾಗರಿಕರದ್ದು ಒತ್ತಡ ಇದೆ, ಇಲ್ಲೇ ನಿಲ್ಲರಿ ಅಂತೇಳಿ. ಹೀಗಾಗಿ ಅದನ್ನು ಪಕ್ಷದ ವರಿಷ್ಠರಿಗೆ ಬಿಡ್ತೀನಿ, ಎಲ್ಲಿ ಸ್ಪರ್ಧೆ ಮಾಡಬೇಕು ಬೇಡಕ್ಕೆ ಅನ್ನೋದು ಅವ್ರು ಬಿಟ್ಟಿರ್ತಾರೆ. ಶಾಸಕರಲ್ಲಿ ನಿಂತ್ಕೊಂಡು ಎಲ್ಲ ಪದನಾಮಗಳನ್ನು ಪಡೆದುಕೊಂಡಿರು ಜಗದೀಶ್ ಶೆಟ್ಟರ್ ಅವರು, ಶಾಸಕರ ಹುದ್ದೆಯಿಂದ ಹಿಡ್ಕೊಂಡು ಎಲ್ಲ ಪದನಾಮಗಳನ್ನು ಮುಗಿಸಿದ್ರು, ಲೋಕಸಭಾ ಕ್ಷೇತ್ರ ಒಂದೇ ಫೈನಲ್ ಉಳಿದೈತಿ, ಅದು ಒಂದು ಈ ಸತ್ಯ ಹಿಡಿಯತೈತೆ ಅಂತ ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ. ಇಲ್ಲ ನೋಡಿ, ಇದು ರಾಜಕಾರಣದ ಹೆಂಗೆ ಬದಲಾವಣೆ ಆಗ್ತದೆ ಗೊತ್ತಿಲ್ಲ. ಏನೋ ನಾ ಹಿಂದೆ ಎರಡು ಮೂರು ಸಲ ನನಗೆ ಲೋಕಸಭೆಗೆ ಹೋಗುವಂಥ ಅವಕಾಶ ಬಂದಾಗ ನಾವು ಹೋಗಲಿಲ್ಲ. ಫಸ್ಟು 1991 ನಂಗೆ ಟಿಕೆಟ್ ಕೊಟ್ಟಿದ್ರು, 1990-91 ಜಸ್ಟ್ ರಾಜಕಾರಣ ಬಂದು ಒಂದು 2-3 ವರ್ಷ ಆಗಿತ್ತು ಅಷ್ಟೇ, ಆವಾಗಲೇ ಟಿಕೆಟ್ ಕೊಟ್ಟಿದ್ರು ನನಗೆ. ಆಮೇಲೆ ಚಂದ್ರಕಾಂತ್ ಬೆಲ್ಲದವರು ಬಂದರು ಸೀನಿಯರ್ ಲೀಡರ್ ಅಂತೇಳಿ, ಆಮೇಲೆ ಬದಲಾವಣೆ ಮಾಡಿದರು, ಅವ್ರಿಗೆ ಕೊಟ್ಟರು. ಆವಾಗ ಹಿಂಸರದೆ ಇಮಿಡಿಯೇಟ್ಲಿ ಹಿಂಸರದೆ. ಆಮೇಲೆ 2004 ಒಂದು ಅವಕಾಶ ಬಂದಿತ್ತು, ಇಲ್ಲ ಜಗದೀಶ್ ಶೆಟ್ಟರ್ ಅವತ್ತು ಪಾರ್ಲಿಮೆಂಟ್ ನಿಲ್ಲರಿ ಅಂತೇಳಿ, ಆವಾಗ ನಾನು ಇಂಟ್ರೆಸ್ಟ್ ತೋರಿಸಲಿಲ್ಲ. ಆಮೇಲೆ ಇದೇ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶಗಳು ಬಂದಾವ. ಅದನ್ನ ರಾಜಕಾರಣ ಇರಬೇಕನ್ನುವಂಥದ್ದು ಹಿನ್ನೆಲೆ ಇಟ್ಕೊಂಡು ನಾನು ಲೋಕಸಭೆಗೆ ಹೋಗುವಂಥ ಪ್ರಯತ್ನ ಮಾಡಲಿಲ್ಲ. ಈಗ ಇವತ್ತು ಜನರು ಒತ್ತಡ ಇದೆ, ಬರಬೇಕು ಲೋಕಸಭೆಗೆ ಹೋಗ್ಬೇಕು ಅಂತೇಳಿ, ಅದು ನೋಡೋಣಂತ ಏನೇನು ಆಗ್ತದೆ. ನಿಮ್ಮ ಮನಸ್ಸಿನೊಳಗೆ ಏನಿದೆ? ಅಲ್ಲ, ನಾವು ಒಂದೇ ಏನಿಲ್ಲ, ಇವತ್ತು ಪಕ್ಷ ತೀರ್ಮಾನ ಮಾಡಿದರೆ, ವರಿಷ್ಠರು ತೀರ್ಮಾನ ಮಾಡಿದರೆ ಲೋಕಸಭೆ ಚುನಾವಣೆಗೆ ನಾವು ಕಾಂಟೆಸ್ಟ್ ಮಾಡಲಿಕ್ಕೆ ನಾನು ತಯಾರಿ. ಬೆಳಗಾವಿ, ಧಾರವಾಡ, ಹಾವೇರಿ ಮೂರು ಕ್ಷೇತ್ರಗಳು ನೀವು ಯಾವ ನೀವು ನೋಡಿ, ನಾನು ಪ್ರಿಫರೆನ್ಸ್ ನಾನು ಹೇಳಕ್ಕೆ ಹೋಗೋದಿಲ್ಲ, ಪಕ್ಷದ ವರಿಷ್ಠರಿಗೆ ಬಿಡ್ತೀನಿ. ನೀ ಈಗ ನ್ಯಾಚುರಲಾಗಿ ಇಲ್ಲಿ ಹುಬ್ಳಿ ನಾಡಿದವರು ಇಲ್ಲೇ ನಿಲ್ಲರಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಆ ಪ್ರೊಸೆಸ್ ನಡೀತಾ ಇದೆ, ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಎಲ್ಲಿ ನಿಲ್ಬೇಕನ್ನು. ಹುಬ್ಬಳ್ಳಿ ಹೈಕಮಾಂಡ್ ನಿರ್ಧಾರ ಮಾಡಿದ್ರು ನೋಡಿ, ನಾವು ಒಂದು ಹೇಳಿದ್ರಿ ಯಾವ ಕ್ಷೇತ್ರ ಅಂತ ಹೇಳ್ತಾರೆ, ನಾನು ನಿಲ್ತೇನೆ, ನಿಲ್ಲಕ್ಕೆ ತಯಾರಿದ್ದೀನಿಲ್ಲ. ಯಾವ ಕ್ಷೇತ್ರ ಅವ್ರು ಸೆಲೆಕ್ಟ್ ಮಾಡ್ತಾರೆ, ಎಸ್ ಅಲ್ಲಿ ನಾನು ತಯಾರಿದ್ದೀನಿ ಇಷ್ಟೇ. ನೀವು ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ, ಖರೀದಿ ಮಾಡಲಿಕ್ಕೆ ಬಿ ಜೆ ಪಿ ಅವರು 50 ಕೋಟಿ ರೂಪಾಯಿ. ಏನಾಗತಿ, ವೇಗ ಅಲಿಗೇಷನ್ ಅಂತಾರೆ ಇದಕ್ಕೆಲ್ಲ, ವೇಗ ಅಲಿಗೇಷನ್ ಸುಮಾರು ಪ್ರಚಾರಕ್ಕಾಗಿ ಮತ್ತೊಂದು ಪಕ್ಷವನ್ನು ಹೇಳಿಸುವ ಸಲುವಾಗಿ ಈ ಅದನ್ನು ಶ್ಯಾಮನೂರು ಶಿವಶಂಕರ್ ಅವರು ಡಿನೈ ಮಾಡ್ಯಾರ, ಅವ್ರ ಪಕ್ಷದವರು, ಅವ್ರ ಸೀನಿಯರ್ ಲೀಡರ್ ಶ್ಯಾಮನೂರು ಅವರು. ಹೌದು, ಇಲೆಕ್ಷನ್ ನಿಂತಾಗ ಬೇರೆ ಬೇರೆ ಪಾರ್ಟಿಯವರು ಬಂದು ಅಲ್ಲಿ ನಾಯಕರು ಬಂದು ಹೋಟ್ ಕೇಳ್ತಾರೆ, ನ್ಯಾಚುರಲ್. ಅದು ಕೇಳಿದಾರೆ ಅಷ್ಟೇ, ಯಾವುದೇ ಹಣದ ಆಫರ್ ಮಾಡಿಲ್ಲ ಅನ್ನುವಂಥ ಸ್ಪಷ್ಟವಾಗಿ ಹೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಏನು ಮಹತ್ವ ಉಳಿತು? ಹಾಗೆ ಡಿ ಕೆ ಶಿವಕುಮಾರ್ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅಂತ ಇದ್ರ ಮೇಲೆ ಆಡ್ತದೆ ಫಾಲ್ಸ್ ಅಲಿಗೇಷನ್ಸ್. ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡೋ ಮುಖಾಂತರ ಏನೋ ಸಾಧನೆ ಮಾಡ್ತೀನಿ ಅಂತ ಹೇಳ ಹೋಗ್ತಾರಲ್ಲ, ಅದು ಏನೋ ಅರ್ಥನೇ ಇಲ್ಲ. ಈ ರೀತಿ ವೇಗ ಅಲಿಗೇಷನ್ ಮಾಡುವಂಥದ್ದು ಬಿಡ್ರಿ, ಸುಳ್ಳು ಆಪಾದನೆ ಮಾಡುವಂಥದ್ದು ನಿಲ್ಲಿಸ್ರಿ ಅಂತ ನಾನು ಈ ಸಂದರ್ಭ ಹೇಳ್ತೇನೆ. ಶ್ಯಾಮನೂರು ಅವರೇ ಡಿನೈ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಒಳಗೆ ಬೆಂಗಳೂರಿಗೆ ಜಲಕ್ಷಾಮ, ಅದನ್ನು ಸಮಸ್ಯೆ ಬಗೆಹರಿಸೋಕ್ಕಾಗ್ತಾ ಇಲ್ಲ. ಅಲ್ಲ, ನಾವು ಒಂದು ಹೇಳಿದ್ರೆ ಅದರ ಸಲುವಾಗಿ ಯಾವುದಕ್ಕೆ ಆದ್ಯತೆ ಕೊಡಬೇಕು? ಈಗ ಈ ಬೇಸಿಗೆ ಬಂದದೆ, ನೀರಿನ ಆಹಾಕಾರ ಎಲ್ಲ ಕಡೆಯೇ ಇದೆ, ಅದರಲ್ಲಿ ಬೆಂಗಳೂರಲ್ಲಂತೂ ಟೂ ಮಚ್ ಆಗಿದೆ. ಈ ರೀತಿ ಬಹುಶಃ ನಾನು ಹಿಂದೆ ಮುಖ್ಯಮಂತ್ರಿ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಇಲಾಖೆ ಕೆಲಸ ಮಾಡಿದ್ದೀನಿ, ಬೆಂಗಳೂರಲ್ಲಿ ಇಷ್ಟೊಂದು ನೀರಿನ ಆಹಾಕಾರ ಯಾವಾಗ ನೋಡಿರಲಿಲ್ಲ, ಫಸ್ಟ್ ಟೈಮ್ ಬಂದದ. ಅದಕ್ಕಾಗಿ ಒಂದು ಏನಾದರೂ ಮುಂದಾಲೋಚನೆ, ಪ್ರೀ ಪ್ಲ್ಯಾನಿಂಗು, ಇವೆಲ್ಲ ಕೆಲವು ಆ್ಯಕ್ಷನ್ ತೊಗೋಬೇಕಲ್ಲ. ಅಥವಾ ಗ್ಯಾರಂಟಿ ಸಲುವಾಗಿ ಹಣ ಎಲ್ಲ ಹೋಗ್ತದೆ ಅಂಥೇಳಿ ನೀವು ಕುಡಿ ನೀರಿನ ವ್ಯವಸ್ಥೆ ಮಾಡದಿದ್ದರೆ ಅದು ಭಾಳ ಒಂದು ಅಪರಾಧ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಇನ್ಚಾರ್ಜ್ ಮಿನಿಸ್ಟರ್ ಅದ ಬೆಂಗಳೂರದು, ಅವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಬೇಕು. ಈಗ ಅದನ್ನು ಬಿಟ್ಟು ಬರೀ ಈ ರೀತಿ ವೇಗ ಅಲಿಗೇಷನ್ಸು ಮತ್ತೊಂದು ಮಾಡೋದು, ಕೇವಲ ರಾಜಕಾರಣ ಮಾಡೋದು ಬಿಡಬೇಕು. ಆ ನೀರಿನ ಬವಣೆಯನ್ನು ಯಾವ ರೀತಿ ಪರಿಹರಿಸಬೇಕು ಅನ್ನುವಂಥದ್ದು ವಿಚಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಶೆಟ್ಟರ್ ಅವರು ಸುಖಾಸ ಮನೆ ಬಿ ಜೆ ಪಿಗೆ ಬಂದಿಲ್ಲ, ಏನೋ ಲೆಕ್ಕಾಚಾರ ಇದೆ, ಧಾರವಾಡಕ್ಕೆ ನಿಲ್ತಾರ ಅಂತ ಚರ್ಚೆ ಆಗ್ತಿದೆ ಸರ್. ಇನ್ನೊಂದು ಕಡೆ ಮೊದಲೇ ಹಂತದಾಗೂ ಜೋಶಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ನಮ್ದು ಒಂದೇ ಒಂದು, ನಾನು ನೋಡ್ರಿ, ನಂದು ಮೂಲ ಪಾರ್ಟಿ ಇದು,
ಜನಸಂಘದಿಂದ ಇಲ್ಲಿ ಬೆಳೆದವ್ರು ನಾವೆಲ್ಲ. ಒಂದು ಗೌರವ ಸಿಕ್ಕಿಲ್ಲ ಅಂಥೇಳಿ ಸ್ವಾಭಿಮಾನಕ್ಕೆ ಹರ್ಟ್ ಆಗಿ ನಾವು ಹೊರಗೆ ಹೋಗಿತ್ತು, ಆ ಹಿನ್ನೆಲೆ ಹೊರಗೆ ಹೋಗಿದ್ದಂಥದ್ದು. ಮತ್ತು ಆ ಸಂದರ್ಭದಲ್ಲಿ ನಾನು ಆ್ಯಸ್ ಎ ಪಾರ್ಟಿ ಬಿ ಜೆ ಪಿ ಅಂತ ನಾನು ಎಂದೂ ಟೀಕಾ ಮಾಡಲಿಕ್ಕೆ ಹೋಗಿಲ್ಲ, ಮತ್ತು ರಾಷ್ಟ್ರೀಯ ನಾಯಕರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಿಲ್ಲ. ಇದು ಮೂಲ ಪಾರ್ಟಿ. ಮತ್ತು ಯಾವಾಗ ಹಿರಿಯರು ಇಲ್ಲೇ ರಾಜ್ಯ ನಾಯಕರು ಕರೆದಿದ್ದರು ಮತ್ತೊಂದಾಗಿದ್ದರೆ ಬೇರೆ, ರಾಷ್ಟ್ರೀಯ ವರಿಷ್ಠರೇ ಕರೆದು ಇಲ್ಲ ನಿಮಗೇನು ಗೌರವ ಕೊಡಬೇಕೋ ಕೊಡ್ತೀವಿ ಅಂತ ಹೇಳಿದ ಮೇಲೆ ನನ್ನ ಪಾರ್ಟಿ ಮತ್ತೆ ಪುನರ್ ಸೇರ್ಪಡೆ ಆಗಿದೆ. ಹೀಗಾಗಿ ಆವತ್ತು ನಾನು ಯಾವುದು ಕಂಡೀಷನ್ ಪುಟಪ್ ಮಾಡಿಲ್ಲ, ಅವರು ಏನು ಹೇಳಿಲ್ಲ. ಮುಂದೆ ನೋಡೋಣ ಏನೇನು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಮಾಡ್ತೀನಿ ಅಷ್ಟೇ. ನೋಡಿ, ನಾನು ಯಾವುದು ವೈಯಕ್ತಿಕವಾದಂಥ ವ್ಯಕ್ತಿಗಳ ಬಗ್ಗೆ, ವೈಯಕ್ತಿಕವಾದಂಥ ಇದ್ರ ಬಗ್ಗೆ, ಪಕ್ಷದ ಒಂದು ಪಕ್ಷದ ಕಾರ್ಯಕರ್ತನಾಗಿ ಕಮಿಟಿ ಡಾಗಿ ಕೆಲಸ ಮಾಡಬೇಕು, ಆ ಕೆಲಸ ಮಾಡ್ತೀನಿ. ಯಾಕಂದ್ರೆ ಬಹುತೇಕ ಕಾರ್ಯಕ್ರಮಗಳನ್ನು ನಿಮ್ಮನ್ನು ಕಡೆಗಣನೆ ಮಾಡ್ತಿದ್ದಾರೆ ಸರ್. ನಾವು ನೋಡಿ ಅದು ಎಲ್ಲಿ ಯಾವ ಫೋರಂದಲ್ಲಿ ಏನು ಹೇಳಬೇಕು ಅದನ್ನು ಹೇಳ್ತೀವಿ. ಆದರೆ ಪಕ್ಷದ ಒಂದು ಚಟುವಟಿಕೆ ಬಂದಾಗ, ಕೆಲಸ ಬಂದಾಗ, ಮತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಮೂರನೇ ಸಲ ಆಯ್ಕೆ ಆಗಬೇಕಾಗಿದೆ, ಅದಕ್ಕೇನು ಪ್ರಯತ್ನ ಮಾಡಬೇಕು, ನಮ್ದೇನು ಕಾಂಟ್ರಿಬ್ಯೂಷನ್ನು, ಅದೆಲ್ಲವನ್ನು ಒಬ್ಬ ಪಕ್ಷದ ಕಾರ್ಯಕರ್ತನ ನಾ ಮಾಡಲಿಕ್ಕೆ ತಯಾರಿ. ಈಗ ಪ್ರತಾಪ್ ಸಿಂಹನಂತವರಿಗೆ ಟಿಕೆಟ್ ತಪ್ಪತ್ತೆ, ಹಾಲಿ ಸಂಸದರಿಗೂ ತಪ್ಪತ್ತೆ, ಆದರೆ ಇವ್ರ ಹೆಸರು ಮುನ್ನೆಲೆಗೈ ಸರ್. ಹಿಂಗಾಗಿ ಎಲ್ಲೋ ಒಂದು ಕಡೆ ಧಾರವಾಡಕ್ಕೆ ಸೆಟ್ರೆ ಫೈನಲ್ ಅಂತ. ಅಲ್ಲ, ಅದಕ್ಕೆ ನಾನು ವೈಯಕ್ತಿಕವಾದಂಥ ಅಭ್ಯರ್ಥಿಗಳ ಬಗ್ಗೆ ನಾ ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ಓವರ್ ಆಲ್ ಪಕ್ಷ ಏನು ತೀರ್ಮಾನ ತಗೊಂತ ಅದಕ್ಕೆ ನಾವು ಬದ್ಧರಿದ್ದೇವೆ ಅಷ್ಟೇ.